ಉಗ್ರರ ಹುಟ್ಟಡಗಿಸಲು ಟೊಂಕ ಕಟ್ಟಿ ನಿಂತಿರುವಂತಹ ಇಸ್ರೇಲ್ ಮೇಲೆ ಇರಾನ್ ರಣಭೀಕರ ದಾಳಿಯನ್ನ ನಡೆಸಿದೆ ಇಸ್ರೇಲ್ ರಾಜಧಾನಿ ಟೆಲ್ ಅಬೀವ್ ಜೇರೂಸೆಲೆ ನಗರವನ್ನೇ ಗುರಿ ಮಾಡಿಕೊಂಡು ದಾಳಿಯನ್ನ ಇದೆ ಇರಾನ್ ದಾಳಿಯಿಂದಾಗಿ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ನಿಗಿನಿಗಿ ಕೆಂಡವಾಗಿದ್ದಾರೆ ಮಹಾಪ್ರಾಚ್ಯದಲ್ಲಿ ಮಹಾಯುದ್ಧದ ಕಾರ್ಮೋಡ ಪುಟ್ಟ ಪುಟ್ಟರಾಷ್ಟ್ರ ಇಸ್ರೇಲ್ನ ದೊಡ್ಡ ಶಕ್ತಿಯೇ ಅಲ್ಲಿನ ಮಿಲಿಟರಿ ವ್ಯವಸ್ಥೆ ಸೀಸ್ ಅನ್ನು ಅನ್ನ ಘೋಷಣೆ ಮಾಡಲ್ಲ ಹೆಬ್ಜುಲ್ಲಾ ಉಗ್ರರನ್ನ ಬಿಡೋದಿಲ್ಲ ನಮ್ಮ ತಂಟಿಗೆ ಬಂದ್ರೆ ಸಹಿಸೋದಿಲ್ಲ ಅಂತ ಹೇಳಿ ಇಸ್ರೇಲ್ ಕಟ್ಟಿ ನಿಂತುಕೊಂಡು ಬಿಟ್ಟಿದೆ ಇದು ಇರಾನ್ಗೆ ಮಾತ್ರವಲ್ಲದೆ ಇನ್ನಿತರ ರಾಷ್ಟ್ರಗಳಿಗೂ ಕೂಡ ಡವಾಡವ ಶುರುವಾಗಿದೆ ಇನ್ನು ಒಂದು ವೇಳೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ನಡೆದಿದ್ದೇ ಆದರೆ ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಕಳವಳ ಇದ್ದೇ ಇದೆ ತನ್ನ ಸುತ್ತಲೂ ಇರುವಂತಹ ವೈರಿಗಳಿಂದ ತನ್ನ ಜನರನ್ನ ರಕ್ಷಣೆ ಮಾಡಿಕೊಳ್ಳಲು ಇಸ್ರೇಲ್ನ ಬತ್ತಳಿಕೆಯಲ್ಲಿ ಹಲವು ವಿಶೇಷ ಅಸ್ತ್ರಗಳು ಇದೆ ಇರಾನ್ ಸೇನೆ ಕೂಡ ಬಲಿಷ್ಠವಾಗಿದೆ ಎರಡೂ ರಾಷ್ಟ್ರಗಳ ಶಕ್ತಿ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ

ಯುದ್ಧ ವಿಮಾನ ಐದುನೂರ ಐವತ್ತೊಂದು ಹೆಲಿಕಾಪ್ಟರ್ಗಳು ನೂರ ಇಪ್ಪತ್ತೊಂಬತ್ತು ಟ್ಯಾಂಕರ್ಗಳು ಸಾವಿರದ ಒಂಬೈನೂರ ತೊಂಬತ್ತಾರು ಸುಸಜ್ಜಿತ ವಾಹನಗಳು ಅರವತ್ತೈದು ಸಾವಿರದ ಏಳ್ನೂರ ಅರವತ್ತೈದು ಜಲ ಅಂತರ್ಗಾಮಿಗಳು ಹತ್ತೊಂಬತ್ತು ಇದೆ ಇದಿಷ್ಟು ಇರೋದು ಇರಾನ್ ಬಳಿ ಒಟ್ಟು ಜನಸಂಖ್ಯೆ ತೊಂಬತ್ತು ಕೋಟಿ ನಲವತ್ಮೂರು ಲಕ್ಷದ ಮುನ್ನೂರ ಎಂಬತ್ತೇಳು ಸೇವೆಗೆ ಸೂಕ್ತವಾದವರು ಮೂವತ್ತೊಂದು ಲಕ್ಷದ ಐವತ್ತಾರು ಸಾವಿರದ ನೂರ ನಲವತ್ತೆರಡು ಸಕ್ರಿಯ ಸಿಬ್ಬಂದಿಗಳು ಒಂದು ಲಕ್ಷದ ಎಪ್ಪತ್ತು ಸಾವಿರ ಮೀಸಲು ಸಿಬ್ಬಂದಿಗಳು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಅರೆ ಸೈನಿಕ ಪಡೆಗಳು ಮೂವತ್ತೈದು ಸಾವಿರ ರಕ್ಷಣಾ ಬಜೆಟ್ ಎರಡ್ ನಲವತ್ನಾಲ್ಕು ಕೋಟಿ ಯುದ್ಧದ ವಿಮಾನ ಆರುನೂರ ಹನ್ನೆರಡು ಹೆಲಿಕಾಪ್ಟರ್ಗಳು ನೂರ ನಲವತ್ತಾರು ಟ್ಯಾಂಕರ್ಗಳು ಸಾವಿರದ ಮುನ್ನೂರ ಎಪ್ಪತ್ತು ಸುಸಜ್ಜಿತ ವಾಹನಗಳು ನಲವತ್ತ್ಮೂರು ಸಾವಿರದ ನಾಲ್ಕುನೂರ ಏಳು ಜಲಾಂತರ್ಗಾಮಿಗಳು ಐದು ಇದಿಷ್ಟು ಇರೋದು ಇಸ್ರೇಲ್ನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಮಧ್ಯಪ್ರಾಚಾರದಲ್ಲಿ ಬಿಕಟಿನ ವಾತಾವರಣ ಹೆಚ್ಚಾಗಿ ಜನಜೀವನ ಹೆದರಿಕೆ ಆಗ್ತಾ ಇದೆ ಈ ಕುರಿತು ಇಟಾಲಿಯನ್ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಗ್ರೂಪ್ ಆಫ್ ಸೆವೆನ್ ಅಂದ್ರೆ ಜಿ ಸೆವೆನ್ ನಾಯಕರ ಸಭೆಯನ್ನ ಆಯೋಜಿಸಲಿದ್ದಾರೆ ಸಭೆಯಲ್ಲಿ ಸಂಧಾನ ಹಾಗೂ ಶಾಂತಿ ಬಗ್ಗೆ ಪ್ರಸ್ತಾಪ ಮಾಡಲಿದ್ದಾರೆ ಇದರ ನಡುವೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಮಧ್ಯಪ್ರಾಚ್ಯದ ಯಾವುದೇ ಭಾಗದ ಮೇಲೆ ದಾಳಿ ಮಾಡುವ ಶಕ್ತಿ ನಮ್ಮಲ್ಲಿದೆ ಅಂತ ಖಡಕ್ಕಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಇತ್ತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇರಾನ್ನ ಪರಮಾಣು ತಾಣಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಬೆಂಬಲಿಸುವುದಿಲ್ಲ ಅಂತ ಹೇಳಿದ್ದಾರೆ ಯುದ್ಧ ಕಾವು ಬಿಸಿ ಏರುತ್ತಲೇ ಜೋ ಬೈಡನ್ ಈ ರೀತಿ ಹೇಳಿರುವುದು ಭಾರಿ ಚರ್ಚೆಗೆ ಕಾರಣವಾಗಿದೆ